ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ಗೆ ಸ್ವಾಗತ. ಮುದ್ದೇಬಿಹಾಳ್ ತಾಲೂಕಿನ ತಂಗಡಿಗೆ ಕೆಇಬಿಯಲ್ಲಿ ಮೊದಲಿನಂತೆ ರೈತರಿಗೆ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ. ಮೊದಲು 7 ಗಂಟೆ ಸತತವಾಗಿ ವಿದ್ಯುತ್ತನ್ನು ನೀಡುತ್ತಿದ್ರು, ಈಗ ಸರಿಯಾಗಿ ವಿದ್ಯುತ್ ನೀಡುತ್ತಿಲ್ಲ. ಲೋಡ್ ಶೆಡ್ಡಿಂಗ್ ನೆಪ ಹೇಳಿ ವಿನಾಕಾರಣ ವಿದ್ಯುತ್ ಕಡಿತ ಮಾಡುತ್ತಿದ್ದಾರೆ. ಈಗ ಬೇಸಿಗೆ ಇದ್ದಿದ್ದರಿಂದ ನಮ್ಮ ಬೆಳೆಗಳು ಒಣಗುತ್ತಿವೆ ಎಂದು ತಂಗಡಿಗೆ ಕಮಲದಿನ್ನಿ, ಕುಂಚಿಗನೂರ್ ಮತ್ತು ಗಂಗೂರು ಗ್ರಾಮದ ರೈತರು ತಂಗಡಿಗೆ ಕೆಇಬಿ ಎದುರು ಇಲಾಖೆ ಅಧಿಕಾರಿಗಳ ಜೊತೆಗೆ ವಾಗ್ವಾದ ಮಾಡಿದರು. ಮುಂದಿನೂ ಕೂಡ ಇದೇ ರೀತಿ ನಡೆದರೆ ಇಲಾಖೆಯ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಶಿವಾನಂದ ಮಂಕಣಿ, ಬಸವರಾಜ್ ನಿಡುಗುಂದಿ, ರಾಘವೇಂದ್ರ ಬಿರಾದಾರ್, ಜಗದೀಶ್ ಗೋನಾಳ್, ನಾಗಪ್ಪ ಬಿರಾದಾರ್ ಮತ್ತಿತರರು ಇದ್ದರು. ದೊಡ್ಡಕಳಿಕೆ ಎಂ ಟಿವಿ ನ್ಯೂಸ್ ಮುದ್ದೇಬಿಹಾಳ್.